ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ಏಕಾಏಕಿ ಕಟ್ಗೆ ಟಮ್ ಟಮ್ ಫಲ್ಟಿ ಹೊಗೆಯೋ ಹೊಗೆ. ಟಮ್ಟಮ್ ಚಾಲಕ ಏಕಾಏಕಿ ಕಟ್ ಹೊಡೆದ ಪರಿಣಾಮ ಆಟೋ ಪಲ್ಟಿ ಆಗಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ನಡೆದಿದೆ. ಹೌದು, ರಂಗಪೇಟೆಯಿಂದ ಸುರಪುರಕ್ಕೆ ಹೋಗ್ತಾ ಇದ್ದ ವೇಳೆ ಆಟೋ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದ ಒಂದು ಟಮ್ಟಮ್ ಸುಮಾರು 15 ನಿಮಿಷಕ್ಕೂ ಹೆಚ್ಚು ಕಾಲ ಗಾಡಿಯಲ್ಲಿ ಹೋಗಿ ಜೋರಾಗಿ ಹೊರಹೊಮ್ಮಿದೆ. ಇನ್ನು ಟಮ್ಟಮ್ ರೇಸ್ನಲ್ಲಿ ಇದ್ದಿದ್ದರಿಂದ ಈ ಅವಘಡ ಉಂಟಾಗಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಈ ಟಮ್ಟಮ್ ಸುರಪುರ ತಾಲೂಕಿನ ದೇವರಗೋನಾಳ ಗ್ರಾಮದ ಯಲ್ಲಪ್ಪ ಅವರಿಗೆ ಸೇರಿದ್ದು. ಅದೃಷ್ಟವಶಾತ್ ಆಟೋದಲ್ಲಿ ಯಾರು ಕೂಡ ಪ್ರಯಾಣಕ್ಕಿರಲಿಲ್ಲ. ಡ್ರೈವರ್ಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಇನ್ನು ಜನರು ಸೇರಿ ಟಮ್ಟಮ್ ಮೇಲಕ್ಕೆ ಎತ್ತಿ ಸಂಚಾರಕ್ಕೆ ಅನುಕೂಲವನ್ನ ಮಾಡಿಕೊಟ್ರು. ಈ ಘಟನೆ ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವರದಿಗಾರರು ಮೌನೇಶ್ ಬಿ ಮಂಗಿಹಾಳ್, ಕೆಕೆ ಟು ನ್ಯೂಸ್, ಯಾದಗಿರಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಕೆ ಟು ನ್ಯೂಸ್, ಸದಾ ನಿಮ್ಮೊಂದಿಗೆ.